ರಾಯಚೂರು ದರ್ಶನ್ ಮನೆಯಲ್ಲೂ ಪತ್ತೆಯಾಗಿತ್ತು ಲಕ್ಷ ಲಕ್ಷ ಹಣ. ಹಾಗಾದ್ರೆ ಈ ಹಣ ಯಾರಿಗೆ ಸೇರಿದ್ದು ಅನ್ನೋ ಪ್ರಶ್ನೆ. ಪೊಲೀಸ್ ಮಹಜರು ವೇಳೆ ಜಪ್ತಿಯಾಗಿದ್ದಂತಹ 37 ಲಕ್ಷ ಹಣ, ಮನೆಯಲ್ಲಿದ್ದ ಹಣದ ಬಗ್ಗೆ ದರ್ಶನ್ ಮಾಹಿತಿಯನ್ನ ಕೊಟ್ಟಿದ್ದಾರಂತೆ ಪೊಲೀಸರಿಗೆ. ಪೊಲೀಸರಿಗೆ ಹಣದ ಬಗ್ಗೆ ಈಗಾಗಲೇ ದರ್ಶನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಎಲ್ಲಿಂದ ಹಣ ಬಂತು, ಯಾರು ಹಣ ಕೊಟ್ಟರು, ಯಾಕೆ 37 ಲಕ್ಷ ಅವ್ರ ಮನೆಯಲ್ಲಿ ಇತ್ತು ಅಂತ. ಇದರ ಬಗ್ಗೆ ತನಿಖೆಯನ್ನ ಮುಂದುವರಿಸಲಿದ್ದಾರೆ ಪೊಲೀಸರು. ಅದರ ಜೊತೆಗೆ ದರ್ಶನಿಗೆ ಹಣ ಕೊಟ್ಟವ್ರು ಯಾರು ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ವ್ಯಕ್ತಿಯನ್ನು ಕೂಡ ವಿಚಾರಣೆ ಮಾಡುವ ಸಾಧ್ಯತೆಗಳು ಇವೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ದರ್ಶನ್ ಮನೆ ಮಹಜರು ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಹಣ ಪತ್ತೆಯಾಗುತ್ತೆ 37 ಲಕ್ಷ. ಈ ಹಣ ಯಾರಿಗೆ ಸೇರಿದ್ದು ಅನ್ನೋದ್ರ ಬಗ್ಗೆ ದರ್ಶನ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರಂತೆ ಪೊಲೀಸರ ಜೊತೆ. ಹಾಗಾದ್ರೆ ಈ ನಿಟ್ಟಿನಲ್ಲಿ ಪೊಲೀಸರ ತನಿಖೆ ಹೇಗೆ ಸಾಗುತ್ತೆ? ಸಭಾ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಬಂಧಿತ ಆರೋಪಿಗಳನ್ನ ಜೈಲಿಗೆ ಕಳಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಅದಕ್ಕೂ ಮುನ್ನ ಅಂದ್ರೆ ಕಸ್ಟಡಿಗೆ ಪಡೆದ ನಂತರದಲ್ಲಿ ಪೊಲೀಸರು ಸಾಕಷ್ಟು ಕಡೆಗಳಲ್ಲಿ ಅಂದ್ರೆ ಆರೋಪಿಗಳು ಕೃತ್ಯ ಎಸಗಿ ಅವರು ಧರಿಸಿದ್ದಂತಹ ಬಟ್ಟೆಗಳಾಗಿರ್ಬೋದು, ಕೆಲವೊಂದು ವಸ್ತುಗಳನ್ನಾಗಿರ್ಬೋದು ಎಲ್ಲೆಲ್ಲಿ ಇಟ್ಟಿದ್ರು ಅನ್ನೋ ಆಧಾರದ ಮೇಲೆ ಪೊಲೀಸರು ಸ್ಥಳ ಮಹಜರು ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಜೊತೆಗೆ ಎಲ್ಲಾ ಆರೋಪಿಗಳಿಗೆ ಸಂಬಂಧಪಟ್ಟಂತಹ ಜಾಗಗಳಿಗೆ ತೆರಳಿ ಶೋಧ ಕಾರ್ಯವನ್ನ ಕೂಡ ಪೊಲೀಸರು ಆರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಎವಿಡೆನ್ಸ್ಗಳು ಪೊಲೀಸರಿಗೂ ಕೂಡ ಸಿಗುತ್ತೆ. ಅದರಲ್ಲೂ ಕೂಡ ನಟ ದರ್ಶನ್ ಅವರ ಮನೆ ಮೇಲೆ ತೆರಳಿ ಶೋಧ ನಡೆಸಿದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಸುಮಾರು 36 ಲಕ್ಷಕ್ಕೂ ಅಧಿಕ ಹಣ ಪತ್ತೆ ಆಗುತ್ತೆ. ಸದ್ಯಕ್ಕೆ ಆ ಹಣ ಯಾರಿಗೆ ಸೇರಿದ್ದು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆ ಹಣ ಯಾರಿಗೆ ಸೇರಿದ್ದು, ದರ್ಶನ್ಗೆ ಯಾರು ಆ ಹಣವನ್ನ ಕೊಟ್ಟಿದ್ದು ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಅಂದ್ರೆ ಆರೋಪಿಯನ್ನ ಕಸ್ಟಡಿಗೆ ಎರಡನೇ ಬಾರಿ ಪಡೆದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಏನಿದ್ದಾನೆ, ಎರಡನೇ ಬಾರಿ ಪೊಲೀಸರು ಕಸ್ಟಡಿಗೆ ಪಡಿತಾರಲ್ಲ, ಆ ಸಂದರ್ಭದಲ್ಲಿ ವಿಚಾರಣೆ ಮಾಡಿದಂತಹ ವೇಳೆ ಯಾರಿಗೆ ಸೇರಿದ್ದು ಹಣ, ಯಾರು ಕೊಟ್ಟಿದ್ದು ಅನ್ನೋದ್ರ ಒಂದು ವಿಚಾರವನ್ನ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದಾರೆ ಅನ್ನೋ ಮಾಹಿತಿಯು ಕೂಡ ಲಭ್ಯ ಆಗ್ತಾ ಇದೆ. ಜೊತೆಗೆ ಈ ಹಣ ಯಾರಿಗೆ ಸೇರಿದ್ದು ಅನ್ನೋದ್ರ ಬಗ್ಗೆ, ಜೊತೆಗೆ ಯಾರು ಕೊಟ್ರಲ್ಲ ಅವರನ್ನ ಕೂಡ ಸಂಪರ್ಕ ಮಾಡುವಂತಹ ಕೆಲಸವನ್ನ ಕೂಡ ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಯಾರು ದುಡ್ಡು ಕೊಟ್ಟಿದಾರಲ್ಲ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಅವರನ್ನ ಕೂಡ ವಿಚಾರಣೆಗೆ ಪೊಲೀಸರು ಕರೀತಾರೆ. ಅದಾದ ಬಳಿಕ ಯಾತಕ್ಕಾಗಿ ದುಡ್ಡು ಕೊಟ್ಟರು ಸಂಪೂರ್ಣವಾದ ಮಾಹಿತಿಯನ್ನು, ಅಂದ್ರೆ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ದುಡ್ಡು ದರ್ಶನ್ಗೆ ಯಾರು ಯಾವಾಗ ಕೊಟ್ಟರು ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟವರು ಬಾಯಿ ಬಿಡಬೇಕಾಗತ್ತೆ. ಆ ನಿಟ್ಟಿನಲ್ಲೂ ಕೂಡ ಪೊಲೀಸರು ಈಗಾಗಲೇ ಆರೋಪಿಗಳನ್ನ ಜೈಲಿಗಟ್ಟಿದ್ರು ಕೂಡ ಈ ಹಣದ ಮೂಲವನ್ನ ಪತ್ತೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ. ಆರೋಪಿಗಳ ಮಾಹಿತಿಯ ಆಧಾರದ ಮೇಲೆ ಈಗಾಗಲೇ ಹಣ ಯಾರಿಗೆ ಸೇರಿದ್ದು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಅದನ್ನ ಆಧರಿಸಿ ಮುಂದಿನ ದಿನಗಳಲ್ಲಿ ಯಾರು ಹಣ ಕೊಟ್ಟರು ಅವರಿಗೆ ನೋಟಿಸ್ ಅನ್ನ ಸರ್ವ್ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಸಭಾ, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.